ಮಂಗಳೂರು ಹುಡುಗಿ ಹುಬ್ಬಳ್ಳಿ ಹುಡುಗ ನೋಡಿ ಬರ ಲವ್ ಸ್ಟೋರಿ ಬೆಳಗ. ಸುಗುಣ ಬೀಜನ್ ಮಾಡ್ಕೊಂಡೇನೆ ನೋಡಿ ಗಾಯತ್ರಕ್ಕ, ಮೊದಲೇ ನನ್ನ ಮಗಳು ಹೊರಗಡೆ ಬಿಟ್ಟು ಬಂದ್ವಲ್ಲ ಅಂತ ನೋವು ನನಗೆ. ಅಂಥದ್ರಲ್ಲಿ ಈ ಹುಬ್ಳಿ ಫ್ಯಾಮಿಲಿ ಕುಂಕು ಮಾತು ಬೇರೆ. ಅವಳು ಮರ್ಯಾದೆ ಕೊಡದಕ್ಕೆ ದೇವ್ರು ಹೀಗೆ ಮಾಡಿದ್ದಂತೆ. ಅಯ್ಯೋ ಹಾಗೇನಿಲ್ವೆ, ಅದು ಅವಳ ಮಾತು ಸ್ವಲ್ಪ ಒರಟು, ಮನಸ್ಸು ತುಂಬ ಮೃದು ಗೊತ್ತಾ. ನೀನೇ ಅದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ, ಅವಳಿಗೆ ನಾನು ಬುದ್ಧಿ ಹೇಳ್ತೀನಿ. ಬಾ ಯಜಮಾನ. ರೀ ಅಮೂಲ್ಯ, ಜೂಲೈದು ಡೇಟಾಬೇಸ್ ಯಾವ ಫೈಲಲ್ಲಿ ಇದೆ ನೋಡಿ ಸರ್. ರೇ ಅಮೂಲ್ಯ, ನಿಮ್ಗೆ ಹೇಳ್ತಿರೋದು ಕೇಳಿಸ್ತಿಲ್ವಾ? ಸಾರಿ, ಕೆಲಸದ ಟೆನ್ಷನಿಂದ ನಾನು ಯಾರ ಹೆಸರು ಹೇಳ್ತಿದ್ದೆ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ಸಾರಿ. ಓಕೆ ಸರ್, ನಾನು ನಿಮ್ಗೆ ಎಷ್ಟು ಸತಿ ಹೇಳಿದ್ದೀನಿ ಅವ್ನ ಮೇಲೆ ಇಷ್ಟೆಲ್ಲ ಡಿಪೆಂಡ್ ಆಗ್ಬೇಡಿ ಅಂತ, ಈಗ ನೋಡಿ. ಛೇ, ಈ ಫೈಲ್ ಇಲ್ಲದೆ ಕೆಲಸ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಸರ್. ಇಷ್ಟೊಂದು ಇಂಪಾರ್ಟೆಂಟ್ ಕೆಲಸ ಇದ್ಮೇಲೆ ಅವಳಿಗೆ ಯಾಕೆ ಸರ್ ರಜಾ ಪರ್ಮಿಟ್ ಮಾಡಿದ್ರಿ? ರೇಮೋ ಮೇಡಮ್ ಹತ್ರ ಹೇಳಬೇಕಿತ್ತು, ಆಗಲ್ಲ ಅಂತ. ಏನು ಮಾಡೋದು ಸರ್? ಸರ್ ನಾನು ಹುಡುಕ್ಲಾ. ಮುಳ್ಳು ಸರ್, ಚುಚ್ಚು ಬಿಡಿ. ಇಷ್ಟೇ ಇಲ್ಲ. ಸರ್ ನಾನು ಬೇರೆ ಥರನೇ ಟ್ರೈ ಮಾಡ್ತೀನಿ. ಯಾರಿಗೆ? ಇನ್ಯಾರಿಗೆ? ಇದಾಳಲ್ಲ ನಿಮ್ಮ ಅಸಿಸ್ಟೆಂಟು ಅಂತ, ನಿಮ್ಗಂತೂ ಏನು ಪ್ರಯೋಜನಕ್ಕೆ ಬರದೇ ಇರೋಳು. ಪಾಪ, ನೀವಿಷ್ಟೆಲ್ಲ ಕಷ್ಟಪಡ್ತಿದ್ದೀರ, ಆದರೆ ಅವಳು ನೋಡಿ ಫ್ಯಾಮಿಲಿ ಟ್ರಿಪ್ಪು ಅಂತ ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾಳೆ. ನಾನು ಬಿಡ್ತೀನಾ? ಮಾಡ್ತೀನಿ. ರಿಂಗ್ ಆಗ್ತಾ ಇದೆ. ಮುಳ್ಳು ರಿಂಗ್ ಆಗಲ್ಲ ಫೋನು. ಹಾಯ್ ಜಗದಾಂಬ. ಹಾಯ್ ಅಮೂಲ್ಯ, ಹೇಗಿದೆ ಹಾಲಿಡೇಸ್? ಹೇಗಿದ್ಯಾ? ಅಲ್ಲಿಂದ ಹೊರಟಾಗ್ಲಿಂದ ಎಂತಾದ್ರೂ ಒಂದ್ ಎಡವಟ್ಟು. ಹೌದಾ? ಯಾಕೆ? ಇದಾನಲ್ಲ ನಿಮ್ ಬಾಸ್, ಎಲ್ಲ ಅವ್ರ ಕೃಪೆ. ಪಾಪ, ಏನ್ ಮಾಡಿದ್ರು ನಮ್ ಸರ್? ಇದಾರಲ್ಲ ನಿಮ್ ಬಾಸ್ ಅನಿರುದ್ಧ ಗುಡಿ ಹಟ್ಟಿ, ಎಂತ ಶಾಪ ಹಾಕಿದ್ರೋ ಏನೋ. ಅಮೂಲ್ಯ ಅಮೂಲ್ಯ ಕೂಡ್ಲಾ, ಸುಮ್ನೆ ಕುತ್ಕೊಳ್ರಿ. ಓಹೋ, ಕದ್ದು ಕೇಳಿಸ್ಕೊತಿದ್ದೀರಾ? ನಂಗೆಂತ ಭಯ ಇಲ್ಲ, ನಾನು ನೇರ ಹಿಂದೆ ಮಾತಾಡೋದಿಲ್ಲ, ನಿಮ್ಗೆ ಹೇಳ್ತಾ ಇದ್ದಾನೆ. ಏ, ಇಲ್ಲಿ ಇಷ್ಟೊಂದು ಕೆಲಸ ಇದೆ, ರೇಮೋ ಮೇಡಮ್ಗೆ ನೈಸ್ ಮಾಡಿ ಐಸ್ ಇಟ್ಬಿಟ್ಟು ರಜಾ ತಗೊಂಡು ಹೋದ್ರಲ್ಲ, ನಿಮಗೆ ಹಂಗೇ ಆಗ್ಬೇಕು. ನಿಮಗೆ ಖುಷಿ ಅಲ್ಲ ಹೀಗೆ ಆಗ್ತಿರೋದು? ನಿಮ್ ಹೊಟ್ಟೆಯವರಿಂದಾನೇ ಹೀಗಾಗಿರೋದು. ಅಂಥದ್ದೇನಾಯ್ತು? ಯಾಕೋ ಕೇಳಿ ಇನ್ನೂ ಖುಷಿ ಪಡ್ಲಿಕ್ಕ? ಇಲ್ಲ, ಬಂದ್ ಹೆಲ್ಪ್ ಮಾಡೋಕೆ. ಅಯ್ಯೋ ಬೇಡಪ್ಪ ಬೇಡ, ನೀವೀಗ ಆಲ್ರೆಡಿ ಮಾಡಿರೋ ಉಪಕಾರನೇ ಡೈಜೆಸ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ರೇ ನಾನೇನ್ರಿ ಮಾಡಿದೆ, ನೀವ್ ಇಲ್ದೆ ಎಷ್ಟು ಒದ್ದಾಡ್ತಿದ್ದೀನಿ ಗೊತ್ತಾ? ಸುಮ್ಮನೆ ಕುತ್ಕೊಳ್ರಿ. ಜುಲೈದು ಡೇಟಾಬೇಸ್ ಎಲ್ಲಿದೆ ಅಂತ ಫಸ್ಟ್ ಹೇಳ್ರಿ. ಯಾವುದು? ಜುಲೈ ಸೇಲ್ಸ್ ಇದ್ದ? ಇಲ್ಲ, ಇನ್ನೇನ್ ಪ್ರೊಡಕ್ಷನ್ ದಾ ಕೇಳ್ತಾರ ನಿಮ್ಮನ್ನ. ಹಾಗೆಲ್ಲ ರೇಗಿದ್ರೆ ನಾನು ಹೇಳೋದೇ ಇಲ್ಲ ಬಿಡಿ. ರೇ ತಮಾಷೆ ಮಾಡ್ತಿರೇನ್ರಿ, ಪ್ರಾಜೆಕ್ಟ್ನ ಇನ್ನೊಂದು 2 ಡೇಸ್ ಅಲ್ಲಿ ಮುಗಿಸ್ಬೇಕು, ನಿಮಗೆಲ್ಲ ಆಟ ಆಗಿದೆ ಅಲ್ಲ. ಸೇಲ್ಸ್ 2016 ಅಂತ ಒಂದು ಫೈಲ್ ಉಂಟು, ಅದ್ರಲ್ಲಿ ಇದೆ ನೋಡಿ. ತುಂಬಾ ಥ್ಯಾಂಕ್ಸ್. ಎಂತಾದ್ರೂ ಡೌಟ್ ಇದ್ರೆ ಇಲ್ಲಿಂದ ಮಾಡ್ಬೋದು ಅನ್ಸಿದ್ರೆ ಕೇಳಿ. ಫ್ರೀ ಆಗಿದ್ದೇನೆ, ಮಾಡ್ತೇನೆ. ರೀ ಫ್ರೀ ಆಗಿದ್ದಿದ್ರೆ ಅಲ್ಲಿ ಯಾಕ್ರಿ ಹೋದ್ರಿ? ಹೇಳಿದ್ನಲ್ಲ ಎಲ್ಲ ನನ್ನ ಕರ್ಮ, ನನ್ನನ್ನು ಬಿಟ್ಟೋದ್ರಲ್ಲ. ನೋಡಿ ರೇಗಿಸ್ಬೇಡಿ, ಫೋನ್ ಇಡಿ. ಬ್ಯಾಟ್ರಿನೇ ಖಾಲಿ ಆಗೋಯ್ತು. ಫೋನ್ನ ಚೇರ್ ಮೇಲೆ ಇಟ್ಬಿಟ್ಟು ಅದ್ಮೇಲೆ ಕುತ್ಕೊಂಬಿಡಿ, ಫುಲ್ ಚಾರ್ಜ್ ಆಗ್ಬಿಡುತ್ತೆ. ಸೆಕ್ಯೂರಿಟಿ ಸರಿ ಇಲ್ಲ, ಮೊದಲು ಸೆಕ್ಯೂರಿಟಿ ಬಗ್ಗೆ ನಾವು ಕಂಪ್ಲೇಂಟ್ ಮಾಡ್ಬೇಕು. ಈಗ ನೀವು ಒಂದು ಕೆಲಸ ಮಾಡಿ ಹೇಳಿ ಬಾಬು, ನೀವು ಇವ್ರನ್ನೆಲ್ಲ ಕರ್ಕೊಂಡು ಮುಂದೆ ಹೋಗ್ತಾ ಇರಿ, ನಾನು ಕೌಂಟ್ರಲ್ಲಿ ಸ್ವಲ್ಪ ನಾಳೆ ಪೂಜೆ ವ್ಯವಸ್ಥೆ ಮಾಡಿ ಬಂದ್ಬಿಡ್ತೀನಿ. ಬಾಬಾ ನಾನು ನಿಮ್ಮ ಜೋಡಿ ಬರ್ತೀನಿ ರೀ. ಬನ್ನಿ ಅಲ್ಲ ಮರ, ನಿಮ್ಗೆ ಅಲ್ಲಿಂದ ಇಲ್ಲಿ ತನಕ ಕರ್ಕೊಂಡು ಬರ್ಲಿಕ್ಕೆ ನಾನು ಬೇಕು, ಇಲ್ಲಿ ನಾನು ಬೇಡವಾ? ಅಯ್ಯೋ ಕೇಳವ್ರೆ, ಕೌಂಟ್ರಲ್ಲಿ ಕ್ಯಾಶ್ ಕೊಡೋದೇ ನೀವು, ಬನ್ನಿ ಬನ್ನಿ ಒಟ್ಟಿಗೆ ಹೋಗೋಣ. ಬನ್ನಿ ಬನ್ನಿ ಬನ್ನಿ, ಇದಕ್ಕೆ ಇದನ್ನ ಹಿಡ್ಕೊಳ್ಳಿ. ವೈನಿ ಎಲ್ಲಿ ಹೋಗಿದ್ರಿ? ನಾವು ಹುಡುಕಾಕತ್ತೀವಿ ನೋಡ್ರಿ. ಎಲ್ಲೂ ಹೋಗ್ಲಿ, ನೀನ್ ಮಾತಾಡಿದ್ ಕೇಳಿ ಅವಳು ಬಹಳ ಮನ್ಸಿಗೆ ಹಚ್ಕೊಂಡ್ಬಿಟ್ಟಿದ್ದಾಳೆ, ಸಮಾಧಾನ ಮಾಡ್ತಾ ಇದೆ. ನೀ ಮಾಡಿದ ತಪ್ಪು ಕಣೆಮ್ಮ, ಆಗ್ಲೇ ಚುಚ್ಚ್ಬಿಟ್ಲಾ? ಆಯ್ಕೆ ಚುಚ್ಚಿ ಅಂದ್ರಿ.
ಅವ್ರಿಗೆ ಹೆಂಗ್ ಮಾತಾಡ್ಬೇಕು ಹಂಗೆ ಮಾತಾಡೋಣ. ಅಬ್ಬ ವೈನಿ, ನಾನ್ ಮದ್ವೆ ಮಾಡ್ಕೊಂಡು ಇವ್ರ ಮನೆಗ್ ಬಂದಾಗಿಂದ ಇವತ್ತ ನೋಡಿ ನಮ್ಮ ಅತ್ತಿ ನನ್ ಜೋಡಿ ನಿಂತಿದ್ದು. ಆಹಾ, ಇಂಥ ವಿಷಯ ಬಂದ್ರೆ ಸಾಕು ಅತ್ತೆ ಸಸು ಒಬ್ರನ್ನೊಬ್ರು ಬಿಟ್ಕೊಡಂಗಿಲ್ಲ ಅಂತೀರಿ. ಆದ್ರೂ ನೀನ್ ಮಾಡಿದ ತಪ್ಪ. ಪಾಪ ಆ ಹುಡುಗಿ ಮೊದ್ಲ ಮನಸ್ ನೋಯಿಸ್ಕೊಂಡ್ ನಿಂತಿದ್ಲು. ಅಂಥದ್ರ ಮೇಲೆ ನಿಮ್ಮಿ ಮಾತುಗಳು ಬೇಕಿತ್ತ? ಹೌದು ಕಣೆಮ್ಮ, ಅವಳು ಎಷ್ಟು ಬೇಜಾರು ಮಾಡ್ಕೊಂಡು ಹೋದ್ ಗೊತ್ತಾ? ನೀ ಹಾಗೆ ಮಾತಾಡ್ಬಾರ್ದಾಗಿತ್ತು. ಅಯ್ಯೋ, ನನ್ನ ಮಗಳು ಹೊರಗಡೆ ಒಬ್ಳೆ ನಿಂತಿದ್ದಾಳೆ, ನನ್ಗಿಲ್ಲಿ ಸಂಕಟ ಆಗ್ತಾ ಉಂಟು. ಅಟ್ ಲೀಸ್ಟ್ ಪೂಜೆ ಶುರುವಾಗೋರ್ಗುನಾದ್ರೂ ನಾವು ಅವ್ಳ ಜೊತೆ ಇರೋಣ. ಅಯ್ಯೋ, ನಿನ್ ಮಗಳನ್ ಬಿಟ್ಟು ನಾವು ಪೂಜೆಗೆ ಹೋಗ್ತಾ ಇರೋದು ನನ್ಗೂ ಸರಿ ಅನ್ನಿಸ್ತಾ ಇಲ್ಲ. ಹಂಗಾದ್ರೆ ಅಮ್ಮನ ಜೊತೆ ನಾ ಇರ್ತೀನಿ. ಏ, ಆಗ್ಲಿ ಹೇಳಿ, ನಿನ್ಗ ಪೂಜೆ ಮಾಡ್ಸೋದೈತಿ, ಬಾಯಿ ಮುಚ್ಕೊಂಡು ನಿಂದ್ರು. ಅಯ್ಯೋ, ಆಯ್ತು ಆಯ್ತಾಯ್ತು. ಪೂಜೆ ಆದ್ಮೇಲೆ ಕೆಳಗಡೆ ಹೋಗ್ತೀವಲ್ಲ, ಆಗ ಅವಳ ಹತ್ರ ಕ್ಷಮೆ ಕೇಳ್ಬಿಡಿ, ಸರಿ ಹೋಗು. ಚೋಟ್ರದಾಳ ಗುಂಟೂರ್ ಮೆಣಸಿನ್ಕಾಯಿ ಅಂತಕಿ ಆಕೆಗೆ ಹೋಗೋಗೆ ನಾವು ತಪ್ಪಾತು ಅಂತ ಹೇಳ್ಬೇಕ? ಅಲ್ಲ, ದೊಡ್ಡವರು ಸಣ್ಣವರು ಅನ್ನೋದೇನಾರ ಕಿಮ್ಮತ್ ಕೊಡ್ತಾಳೇನ ಹುಡುಗಿ? ಅಯ್ಯೋ, ಆ ಹುಡುಗಿ ನಾಲ್ಗೆ ನಾಲ್ಕು ಮಳ ಉದ್ದೈತಿ. ಅವ್ರಿಗೊಬ್ರು ಅಜ್ಜಿ ಇದ್ದಿದ್ರೆ ಈ ತರ ಎಲ್ಲ ಮಾತಾಡ್ತಿದ್ರ? ಚಿಕ್ಕವಳು ಅಂತ ಯಾವತ್ತಾದ್ರೂ ಪ್ರೀತಿಯಿಂದ ಮಾತಾಡಿರೋದುಂಟ ನೀವು ಅವಳೊಟ್ಟಿಗೆ? ಪ್ರೀತಿ ಬರೋಂಗ ನಿನ್ ಮಗಳು ಯಾವತ್ತರ ಯಾರ ಜೊತೆ ನಡ್ಕೊಂಡಿದ್ದಾಳ? ನೀವಿಬ್ರು ಮಾಡಿದ ತಪ್ಪಿಗೆ ಆಕಿನ ಹತ್ರ ಹೋಗಿ ಕ್ಷಮ ಕೇಳ್ರಿ. ನಿಮ್ ಯೋಗ್ಯತೆಗದ್ ಆಗ್ಲಿಲ್ಲ ಅಂದ್ರ ನಾನ್ ಆ ಕೆಲ್ಸ ಮಾಡ್ತೇನೆ. ನೋಡ್ರಿ ಅತ್ತಿ, ಈಕಿ ಹೋಗೆ ಬಿಟ್ಲು. ಈಕಿನೂ ಆಕೆ ಹಂಗ ಕಲ್ತ ಆಡ್ರಿ ಅಲ್ಲ ಮನ್ಯಾಗದಾಳಲ್ಲ ಆಕಿ ನೆಳ್ ಬಿದ್ದೆ ಈಕಿಗೂ. ಅಮೂಲ್ಯ, ನಮ್ಮ ಮನೆಯವರೆಲ್ಲ ನಿನ್ ಜೋಡಿ ಬಹಳ ಕೆಟ್ಟದಾಗ ಮಾತಾಡ್ಬಿಟ್ರು. ನೀ ಹಿಂಗ ದೇವಸ್ಥಾನದ ಹೊರಗೆ ಉಳಿಯಕ್ಕೂ ನಾವ ಕಾರಣರಾದ್ವಿ. ಅಲ್ಲ ಅಮೂಲ್ಯ, ನಿನ್ನ ಬ್ಯಾಗ್ ನಾ ನಮ್ಮ ಮನೆಯವ್ರ ಹತ್ರ ಯಾಕರ ಕೊಟ್ಟಿ? ನನಗ್ ಹೇಳಿದ್ರ ನಾನ್ ತರ್ತಿರ್ಲಿಲ್ಲೇನು? ಎಲ್ರ ಪರವಾಗಿ ನಾನ್ ನಿನ್ ಹತ್ರ ಸಾರಿ ಕೇಳ್ತೀನಿ. ಮುಖ್ಯವಾಗಿ ನನ್ ಗಂಡನ್ ಪರವಾಗಿನೂ ನಾನ ಸಾರಿ ಕೇಳ್ತೀನಿ. ಆಗಿರೋ ತಪ್ಪನ್ನ ಸರಿ ಮಾಡ್ತೀನಿ. ಹೆಂಗಾದ್ರೂ ಮಾಡಿ ನಿನ್ ಬ್ಯಾಗ್ ನ ಇಲ್ಲಿಗೆ ತರಿಸ್ತೀನಿ. ಹೇಗಾದ್ರು ಅಂದ್ರೆ ಹೇಗೆ? ನಿಮ್ ಗಂಡ ಅಲ್ಲಿಂದ ಬ್ಯಾಗ್ ತರ್ದು ಕೊಡ್ತಾರ? ತರ್ಲಿ ಬಿಡು, ಅವ್ರಿಗೇನದ ಅಂಥದ್ದು ರಾಜಕಾರ್ಯ ಬೆಂಗಳೂರು ಒಳಗ? ತರ್ತಾರ ಬಿಡು. ಏನೇ ಹೋದಿನ್ನು ಗಳಿಗೆ ಆಗಿಲ್ಲ, ಆಗ್ಲೇ ಪಕ್ಕೆ ತಿವಿಯಕ್ ಶುರು ಮಾಡ್ಸೇನೆ. ಹಾ, ಒಂದ್ ಗಳಿಗೆ ನಿರ್ಮಳವಾಗಿ ಇರಕ್ ಬಿಡಂಗಿಲ್ಲ ನೀನು. ಹಂಗ ಇರಕ್ಕ ನೀವೆಲ್ ಬಿಡ್ತೀರಿ? ನಾ ಏನ್ ಮಾಡೀನಿ, ನಿನ್ ಜೊತೆಯಾಗ ಬಂದಿನೇನ? ನಿನ್ ಚುಚ್ಚಕ್ಕ ನೀವ್ ಬರ್ದಿದ್ರು, ನೀವ್ ಮಾಡಿರೋ ಮಹಾಕಾರ್ಯ ನನ್ ಜೊತೆ ಬಂದಿರ್ತದಲ್ಲ. ಬ್ಯಾಗ್ ಏನ್ ಮಾಡಿದ್ರಿ? ಯಾವ ಬ್ಯಾಗ್? ಅದ ಅಮೂಲ್ಯ ನಿಮಗ ಗಾಡಿ ಒಳಗಿಡ ಕೊಟ್ಟಿದ್ಲಂತಲ್ಲ, ಆ ಬ್ಯಾಗ್ ಏನ್ ಮಾಡಿದ್ರಿ? ಬ್ಯಾಗ್? ನನಗೇನ್ ಗೊತ್ತು, ಆಕಿ ಯಾಕ ನನಗ್ ಬ್ಯಾಗ್ ಕೊಡ್ಬೇಕಿತ್ತು? ನಾನ್ ಯಾಕ ಉಕ್ಕಿ ಬ್ಯಾಗ್ ಹೊತ್ಕೊಂಡು ಹೋಗ್ಬೇಕಿತ್ತು? ಯಾಕ ಅಂತ ಕೊಡುವಾಗ ಕೇಳ್ಬೇಕಿತ್ತು. ಇಸ್ಕೊಂಡ್ರೆ ಅಂತ ಗಾಡಿ ಒಳಗೆ ಇಡ್ತೀನಿ ಅಂತ ಹೇಳಿ ಎಲ್ಲಿಟ್ರಿ? ಯಾ ಎಲ್ಲಿಟ್ಟೋ ನಂಗೆ ಗೊತ್ತಿಲ್ಲ, ನನಗೆ ಸಾವಿರ ಕೆಲಸ ಇರ್ತದ, ನನ್ಗೆ ಯಾಕೆ ನೆನಪಿರ್ತದ ಅವೆಲ್ಲ? ಓಹೋ, ಭಾರಿ ರಾಜಕಾರ್ಯ ನಿಮ್ದು. ಏನಂತ ಕೆಲಸ ಮಾಡ್ಲಿಕ್ಕತ್ತೀರಿ? ಟಿವಿ ನೋಡ್ಲಿಕ್ಕತ್ತೀನಿ. ಬಹಳ ದೊಡ್ಡ ಕೆಲಸ ಮಾಡ್ಲಿಕ್ಕತ್ತೀರಿ. ಮೊದ್ಲು ಅದನ್ನ ಬಿಟ್ಟು ಅಮೂಲ್ಯನ್ ಬ್ಯಾಗ್ ಎಲ್ಲದಂತ ನೋಡಿ ಈ ಕೂಡ್ಲ ಹೊರಟು ಬನ್ರಿ. ಹೊರಟು ಬರ್ರಿ. ಹೆಂಗ್ ಬರೋದು, ಎಲ್ಲಿಗೆ? ಅಮೂಲ್ಯನ್ ಅರ್ವಿ ಎಲ್ಲ ಅದ ಬ್ಯಾಗ್ ಒಳಗವ, ಎಲ್ಲ ನಿಮ್ಮಿಂದ ಆಗಿದ್ದು. ಆಕಿನ ದೇವಸ್ಥಾನದೊಳಗ್ ಬಿಡವಲ್ರು. ಅಷ್ಟು ಯೋಗ್ಯತೆ ಇಲ್ಲ ನಿಮಗ? ಇಲ್ಲ, ಇದ್ರೂ ನಾ ಬರಂಗಿಲ್ಲ. ಆಕಿ ಬ್ಯಾಗ್ ಹೊತ್ಕೊಂಡು ಬರೋ ಸಲುವಾಗಿ ನನ್ ದುಡ್ಡು ಯಾಕೆ ಖರ್ಚು ಮಾಡ್ಲಿ ನಾನು? ತಪ್ಪು ನೀವ ಮಾಡಿರಂದ್ಮೇಲೆ ಅದನ್ನ ಸರಿನೂ ನೀವ ಮಾಡ್ಬೇಕು, ಹೌದಿಲ್ಲ? ಬರ್ತಿದ್ದೆ, ನನ್ನ ಜೋಬ್ನಾಗ 100 ರೂಪಾಯಿ ಇಲ್ಲ, ಹಂಗಾಗಿ ನಾ ಬರಾವ ಅಲ್ಲ.
ದಿನ ನೋಡ್ತೀವಿ ಬಿಡ್ರಿ. ಹೌದು, ನೀವು ಯಾಕೆ ಅಡ್ಡಿ ಮಾಡ್ತೀರಿ? ಕುಡ್ಲ ಅಂತ ಯಾಕೆ ಇಟ್ಕೊಂಡ್ರಿ? ಕಡ್ಡಿ ಅಂತ ಇಟ್ಕೋಬೇಕಾಗಿತ್ತು ನೀವು. ಸರಿ ಹೋಗು. ಭಾವ ಎಲ್ಲ ಸೇರಿ ದಾನ ಮಾಡ್ತೀರೇನ್ರಿ? ಖರ್ಚು ಎಷ್ಟಾಯ್ತು? ಖರ್ಚಿನ ಮುಖ ಯಾರು ನೋಡ್ತಾರ್ರಿ ಈ ಸಮಯದಲ್ಲಿ? ಪೂಜೆ ಚೆನ್ನಾಗಿ ಆಗ್ತಾ ಇದೆ, ಹೆಂಗೆ ಸಲ್ಲ ಖುಷಿ ಪಡ್ತಿದ್ದಾರೆ ಅದನ್ನ ನೋಡಿ. ಖುಷಿ ಆಗೋದು ಇನ್ನೆಂತ ಆಗ್ತದೆ ಮರೆ? ಧರ್ಮಕ್ಕೆ ಸೀರೆ ಸಿಗುವಾಗ ಹೆಂಗಸರಿಗೆ, ನಮಗೆಂತ ಇಲ್ಲ ಮರೆ ಗಂಡಸರಿಗೆ. ಒಂದು ಲುಂಗಿ, ಒಂದು ಅಂಗಿ ಬೇಡ, ಒಂದು ಚಡ್ಡಿ ಸಹ ಇಲ್ವಾ? ಇದು ಗಂಗೆ ಪೂಜೆ, ಗಂಡಸ್ರಿಗೆ ಏನು ಕೊಡಲ್ಲ. ಗಣಪನ ಪೂಜೆ ಮಾಡಿದಾಗ ಗಂಡಸ್ರಿಗೆ ಎತ್ತಿ ಕೊಡ್ತಾರೆ. ಇರಿ, ಇಲ್ಲ ಬಿಡ್ರಿ, ಗಂಡಸ್ರಿಗೆ ಯಾವ ಪೂಜೆನಾಗೂ ಏನು ಕೊಡಂಗಿಲ್ಲ. ಬೇಡ ಬಿಡಿ. ಈಗ ನೋಡಿ ಹೆಂಗಸ್ರೆಲ್ಲ ಎಷ್ಟು ಖುಷಿಯಾಗಿದ್ದಾರೆ, ತಳ್ಳಿಗೆ ಬೆಳ್ಳಿಗೆ ಹೆಂಗೆಂಗೆ ಕಾಣಿಸ್ತಾ ಇದ್ದಾರೆ ನೋಡಿ, ಎಂಜಾಯ್ ಮಾಡಿ. ಇನ್ನೆಲ್ಲಿ ಖುಷಿ ಪಡ್ತಾರ? ಈ ಸೀರೆ ಚಂದಾದ, ಆ ಸೀರೆ ಚಂದಾದ, ನಮ್ ಸೀರೆ ಚಲೋ ಇಲ್ಲ ಅಂತ ಮಾತಾಡ್ಕೋತಾರ. ಹೇಳಿದ್ರು ಕೂಡ್ಲ ಆಂಟಿ, ನನಗ್ ಕೊಟ್ಟಿರೋ ಸೀರೆಗಿಂತ ಸುಗುಣವ್ರಿಗೆ ಕೊಟ್ಟಿದ ಸೀರೆನ ಬಹಳ ಚಂದದ. ಹೌದಾ? ನಾನು ಹೇಳಿಲ್ಲ ಶುರುವಾತು ನೋಡ್ರಿ, ಶುರುವಾತು. ಏನದು ಗಲಾಟೆ? ಬಾಗ್ನ ಕೊಡ್ಬೇಕಾದ್ರೆ ನಿಶ್ಶಬ್ದವಾಗಿರ್ಬೇಕು, ಬಾಯಿ ಮುಚ್ಕೊಂಡಿರಿ. ನೀವೆಲ್ಲ ಗಂಗೆ ಪ್ರತಿರೂಪ ಅಂತ ತಿಳ್ಕೊಂಡು ನಿಮಗೆ ಬಾಗ್ನ ಕೊಟ್ಟಿದ್ದೀನಿ. ನೀವೆಲ್ಲ ನನ್ನ ಮನ್ಸಾರೆ ಹರಿಸಿ ಬನ್ನಿ, ಗಂಗೆಗೂ ಬಾಗ್ನ ಅರ್ಪಿಸಿ ಪೂಜೆ ಮಾಡ್ಕೊಂಡು ಬರೋಣ. ಜೋಡಿ ಇರ್ತೀನಿ, ನೀವೆಲ್ಲ ಹೋಗಿ ಮುಗಿಸ್ಕೊಂಡು ಬರ್ರಿ. ಆಯ್ತಮ್ಮ. ನಾನು ಬರ್ಲಾ? ಇವ್ರಿಗೆ ಹೆಲ್ಪ್ ಮಾಡ್ತಾ ಇರ್ಲ ನೋಡಿ, ನಿಮ್ಗಳ ಜೊತೆ ಕೋತಿಗಳ ಕಾಟ ಬೇರೆ. ಇದನ್ನೆಲ್ಲ ನೋಡ್ಕೊಂಡು ಇಲ್ಲೇ ಕುಕ್ಕರ್ ಬಡೀರಿ. ಸಾರಿ ಅಮೂಲ್ಯ, ಟ್ರೈ ಮಾಡ್ದೆ ಆದ್ರ ಆಗಲ್ಲ ಬಿಡಿ. ಅಮ್ಮ ಹೇಳ್ದಾಗೆ ನನ್ನ ಕೆಲ್ಸ ನಾನೇ ಮಾಡ್ಬೇಕಿತ್ತು, ಹಾಳ್ ಮಾಡಿದ ಹಾಳೆ. ಅಂದ್ರೆ ಅಮೂಲ್ಯ, ನೀನ್ ನನ್ನ ಗಂಡನ ಆಳಂದಿಯೋ ನನ್ನ ಆಳಂದಿಯೋ? ಐ ಆಮ್ ಸಾರಿ, ನಾನು ಹೇಳಿದ ಹಾಗಲ್ಲ, ಏನೋ ಬೇಜಾರಲ್ಲ ಹಾಗೆ ಹೇಳಿಬಿಟ್ಟೆ. ನಾನು ಎಂತಕ್ಕೆ ಹಾಗೆ ಅನ್ಕೊಳ್ಳಿ ಹೇಳಿ, ನಿಮ್ಮನ್ನಾಗಲಿ ನಿಮ್ಮ ಗಂಡನಾಗಲಿ ನಾನು ಎಂತಕ್ಕೆ ಹಾಳು ಅನ್ಕೊಳ್ಳಿ? ಹೋಗ್ಲಿ ಬಿಡು ಅಮೂಲ್ಯ, ನಿನಗೆ ಬೇಸರ ಆಗಿರೋದು ನನ್ನ ಗಂಡನಿಂದ ಹೌದಲ್ಲೋ? ನಿನ್ನೋ ನಂಗೆ ತಿಳಿತದ ಬಿಡು. ದೇವಸ್ಥಾನದ ತನಕ ಬಂದು ಒಳಗೆ ಹೋಗಿಲ್ಲ, ನಾನು ಪಡ್ಕೊಂಬಂದದ್ದು ಇಷ್ಟೇ ಬಿಡಿ. ನಾನು ಎಂತ ತಪ್ಪು ಮಾಡಿದ್ನೋ ಏನೋ, ದೇವ್ ನನ್ನನ್ನು ಹತ್ರನೇ ಸೇರಿಸಿಲ್ಲ. ಅಯ್ಯೋ, ಹಂಗ್ಯಾಕೆ ಬೇಸರ ಮಾಡ್ಕೋತಿ? ನಾಳಿನ ಪೂಜಕ್ಕ ನಿನ್ನ ಯಾರು ತಡೆಯೋರಿರೋದಿಲ್ಲ. ಅದು ಹೇಗೆ? ತನಿ ಎರಿಯೋದಲ್ಲೇನ ಅಂದ್ರ ಹುತ್ತಕ್ಕ ತನಿ ಎರಿಯೋ ಪೂಜೆ. ಅದೇನ್ ದೇವಸ್ಥಾನ ಅಲ್ವಲ್ಲ, ಅಲ್ಲಿ ಬಂದು ಅಮೂಲ್ಯ ನೀನ್ ಇಲ್ಲಿ ಬರಬೇಡ ಅಂತ ಯಾರು ಹೇಳೋರಿರೋದಿಲ್ಲ ಬಿಡು. ಇಲ್ಲದ ಬೇಜಾರು ಅವಮಾನಗಳ್ ನೆನ್ಸ್ಕೊಂಡ್ರೆ ಅಲ್ಲಿ ಯಾರು ಏನಂತಾರೋ ಅಂತ ಭಯ ಆಗ್ತದೆ. ಛೇ, ಎಲ್ಲ ನನ್ನಿಂದೇ ಆದದ್ದು. ನೀವೆಂತ ಗಿಲ್ಟ್ ಫೀಲ್ ಮಾಡ್ಕೋತೀರಿ ಸಹನ? ಅಲ್ಲ ಅಮ್ಮು, ನನ್ನ ಗಂಡ ಎಂಥ ಎಬ್ರೇಸಿ ಅಂತ ನಿಂಗೆ ಮೊದಲೇ ಹೇಳಬೇಕಿತ್ತು ನಾನು. ಛೇ, ಎಂತಕ್ಕೆ ಹಾಗಂತೀರಿ? ಏನೋ ಅಡ್ಡದಿಡ್ಡಿ ಮಾತಾಡ್ತಾರಷ್ಟೇ. ಹೋಗ್ಲಿ ಬಿಡು ಅಮೂಲ್ಯ, ನಾನು ಅವರಿಂದ ಆ ತಪ್ಪನ್ನ ಅವರಿಂದ ನಾನು ಸರಿ ಮಾಡೋಣ ಅಂತ ನಿರೀಕ್ಷೆ ಮಾಡನ್ನಲ್ಲ, ಅದಿನ್ನೂ ದೊಡ್ಡ ತಪ್ಪು. ಹಾ, ಇನ್ನೊಂದು ಸಾಧ್ಯತೆ ಅದ, ತಡ್ರಿ. ಮತ್ತೆ ನಿಮ್ಮ ಹಸ್ಬೆಂಡಿಗೆ ಕಾಲ್ ಮಾಡ್ತಿದ್ದೀರಾ? ಅಯ್ಯ, ಆ ಕೆಲ್ಸಕ್ಕೆ ಬರತ್ ಗಂಡನ್ನ ನಾನು ಯಾಕೆ ನೆಚ್ಕೊಳ್ಳಿ? ನನ್ನ ತಮ್ಮಂಗೆ ಕಾಲ್ ಮಾಡ್ಲಿಕ್ಕೆ. ಅಯ್ಯೋ, ನಿಮ್ಮ ತಮ್ಮ ನನಗೆ ಹೆಲ್ಪ್ ಮಾಡೋದಾ? ಡೆಫಿನೆಟ್ಲಿ ನಾಟ್. ಅವ್ರು ನನ್ನ ನೋಡಿದ್ರೆ ಉರಿದ್ ಬೀಳ್ತಾರೆ. ಅವ್ರು ನಿನ್ನ ನೋಡಿದ್ರೆ ಉರಿ ಬೀಳ್ತಾರಲ್ಲೋ ಗೊತ್ತಿಲ್ಲ, ಆದ್ರೆ ನಿಮಗಂತೂ ಅವ್ನು ಕಂಡ್ರ ಆಗೋದಿಲ್ಲ ಅಲ್ಲ. ತಗೊಳ್ರಿ, ಮಾತಾಡ್ತೀರಿ? ಅಯ್ಯೋ, ನಾನು ಹೇಳಿದ್ರೆ ಡೆಫಿನೆಟ್ಲಿ ಹೆಲ್ಪ್ ಮಾಡೋದಿಲ್ಲ. ಆದ್ರೆ ನನ್ನ ಮಾತು ನನ್ನ ತಮ್ಮ ಯಾವತ್ತೂ ಮೀರೋದಿಲ್ಲ.
ಹಲೋ ಅನ್ಯ, ಹೆಂಗಿದ್ದೀಯೋ? ನಾವೆಲ್ಲ ಇಲ್ಲ ಅಂತ ಹೇಳಿ ನಿನಗ ಊಟಕ್ಕ ನಾಷ್ಟಕ್ಕೇನು ತೊಂದರೆ ಆಗ್ಲಿಕ್ಕತ್ತದೇನು? ಅಕ್ಕ, ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ ಕಣೆ. ನಾನು ಆಫೀಸ್ನಾಗ ಇದ್ದೀನಿ, ಭಾಳ ಬ್ಯುಸಿ ಇದ್ದೀನಿ. ಏವ ನಿಮಿಷ ಇರೋ, ನನಗ ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಅದೇನು ಹೇಳ ಬೇಗ. ಹಂಗೆಲ್ಲ ಸುಮ್ಮನೆ ಹೇಳೋಕೆ ಆಗೋದಿಲ್ಲೋ, ನೀ ಹೆಲ್ಪ್ ಮಾಡ್ತೀನಿ ಅಂದ್ರಷ್ಟ ನಾ ಹೇಳುದು. ನೋಡೋ, ಕಂಡೀಷನ್ ಎಲ್ಲ ಹಾಕಂಗಿಲ್ಲ, ನಾ ಫೋನ್ ಕಟ್ ಮಾಡ್ತೀನಿ ಈಗ. ಈ ಅನ್ಯ, ಅನ್ಯ ಇರು ಒಂದು ನಿಮಿಷ. ಅಲ್ಲೋ, ಅಂತ ಪರಿ ಏನ್ ಕೆಲಸ ಅದ ನಿಂಗೆ ಆಫೀಸ್ ಒಳಗ? ಈ ಅಕ್ಕನ ಜೋಡಿ ಒಂದ್ ನಿಮಿಷನು ಮಾತಾಡೋದಿಲ್ಲ ನೀನು. ಜಗದಾಂಬ ಸರ್, ಒಂದ್ ಸ್ವಲ್ಪ ಇದನ್ನ ನೋಡ್ಕೊಳ್ತೀರಾ? ಡೆಫಿನೆಟ್ಲಿ ಸರ್. ಯಾರಿಗೆ ಹೇಳಿಕತಿ, ಯಾರಿಗೆ ಹೇಳಿಕತಿಯೋ? ನೀ ಒಂದ್ ನಿಮಿಷ ಅಂದು ಹತ್ತು ನಿಮಿಷ ಮಾತಾಡುವಾಕಿ, ಅದಕ್ಕ ನನ್ನ ಕೊಲೆಗೆ ಹೇಳಿನಿ ಒಂದ್ ನಿಮಿಷ ನೋಡ್ಕೋ ಅಂತ. ಅನ್ಯ, ಅದೇನಾಗ್ಯದಂದ್ರ ಶಾರ್ಟ್ ಆಗಿ ಹೇಳವ, ನಿನ್ ಕತಿ ಕೇಳೋ ಪುರ್ಸತ್ತಿಲ್ಲ ನನಗ. ಹಂಗಲ್ಲ ಅನ್ಯ, ಗೊತ್ತದಲ್ಲ ನಿಮ್ ಮಾವ. ಮಾವನ್ ವಿಚಾರ ಯಾಕೀಗ, ಅವ ಇಲ್ಲೇ ಅದನಲ್ಲ. ಅವ್ರಲ್ಲಿ ಇದ್ಕೊಂಡ್ ಮಾಡಿದ ಎಡವಟ್ಟು ಇಲ್ಲಿ ತನಕ ಬಂದದಪ್ಪ. ಅನ್ಯ, ಅದ ನನ್ ಫ್ರೆಂಡ್ ಇದ್ದಾರಲ್ಲ ಅಮ್ಮು, ಆಕಿ ತನ್ನ ಬ್ಯಾಗ್ನ ಗಾಡಿಯೊಳಗೆ ಇಡ್ಲಿಕ್ಕೆ ಅಂತ ನಿಮ್ ಮಾವನ್ ಕೈಯ ಕೊಟ್ಟಿದ್ರಂತ. ಆದ್ರೆ ಇವ್ರು ಅದೆಲ್ ಮರ್ತಾರೋ ಏನೋ ಬ್ಯಾಗ್ನ. ಪಾಪ, ಈಗ ಆಕಿ ಬಟ್ಟಿ ಇಲ್ದ ನಿಂತಾಳ ಗೊತ್ತು. ಯಾರು ಹೇಳೋ, ಆ ಮಂಗಳೂರು ಹುಡುಗಿ ಏನ? ಇರ್ಲಿ ಬಿಡು, ಹಂಗ ಆಗ್ಬೇಕಾಕಿಗೆ. ಹೇಥು, ಹಂಗಂತಾರೇನೋ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ಅಂದ್ಮೇಲೆ ಉಟ್ರ ತೊಟ್ರನ ಚಂದ. ಅಂಥದ್ರೊಳಗ ಆಕಿ ಬಟ್ಟಿ ಸರಿ ಇಲ್ಲ ಅಂತ ಹೇಳಿ ಆಕಿನ ದೇವಸ್ಥಾನದ ಹೊರಗಡೆ ಕೂಡ್ಸ್ಯಾರ. ಇದೆಲ್ಲ ಆದದ್ದು ನಿಮ್ ಮಾವನಿಂದ ನೋಡು. ಮಾವ ಇದೊಂದು ಒಳ್ಳೆ ಕೆಲಸ ಮಾಡ ನೋಡು ಲೈಫ್ ಅಲ್ಲಿ. ಹಂಗ್ಯಾಕಂತಿ, ಈಗ ನಾನು ನಿಂಗೆ ಅದಕ್ಕೆ ಫೋನ್ ಮಾಡಿದ್ದು. ಅಯ್ಯೋ, ಮಾವ ಹಂಗೆ ಮಾಡೋಣಂತ ನನಗೆ ಫೋನ್ ಮಾಡಿದ್ರೆ ನಾ ಏನು ಮಾಡಲಿ, ಖುಷಿ ಪಟ್ಟೆ. ಥ್ಯಾಂಕ್ಸ್. ನಿಲ್ಲೋ ನಿಲ್ಲೋ ಅನ್ಯ, ಈಗ ಆಕೆ ಬ್ಯಾಗನ್ನ ನೀನ ಇಲ್ಲಿ ತಂದ್ಕೊಡ್ಬೇಕು ನೋಡು. ಏನೋ, ನಾನು ಆಕಿ ಬ್ಯಾಗ್ ತರಬೇಕಾ? ಖಂಡಿತ ಆಗಲ್ಲ, ನೋ ಚಾನ್ಸ್. ನನಗೆ ಆಫೀಸ್ನಾಗ ಕೆಲಸ ಅದ, ಆಗಂಗಿಲ್ಲ. ಅದು ಅಲ್ದ ಆಕಿ ಸಲುವಾಗಿ ಅಲ್ಲಿ ಬರ್ಬೇಕಾ? ಆಗಂಗಿಲ್ಲವಾ? ಈ ಅಕ್ಕನ ಸಲುವಾಗಿ ಅಷ್ಟು ಮಾಡಕ್ ಆಗಂಗಿಲ್ಲೇನೋ. ಪಾಪ, ನನ್ ಗಂಡನ್ ಮಾಡಿದ ತಪ್ಪಿಗೆ ಆ ಹುಡುಗಿ ಅನ್ಭವಿಸ್ಲಿಕ್ಕತ್ತದ. ಈ ಅಕ್ಕನ ಸಲುವಾಗಿ ಇಷ್ಟು ಮಾಡಕ್ ಆಗ್ಲಿಲ್ಲ ನಿನ್ ಕೈಯಾಗ. ಅಕ್ಕನ ಸಲುವಾಗಿ ಆಗಿದ್ರೆ ನಾನು ಮಾಡ್ತಿದ್ನೇನೋ. ಇಲ್ಲಿ ಆಫೀಸ್ನಾಗ ಅಲುಗಾಡಕ್ಕೂ ಆಗವಲ್ತು, ಅಷ್ಟೊಂದ್ ಕೆಲ್ಸ ಅದ. ಇಲ್ದಿದ್ರ ನಾನು ಊರಿಗೆ ಬರ್ತಿರ್ಲಿಲ್ಲೇನ. ಹೌದು, ಆದ್ರ ನಾಳಿರೋದು ತನ್ನಿ ಎದೆಯೋ ಶಾಸ್ತ್ರ. ಅದಕ್ಕಾದ್ರೂ ಹೆಣ್ಮಕ್ಳು ಬರಾಕ ಬೇಕು, ಹೌದಿಲ್ಲೋ? ಅದು ಅಲ್ದ ಇವರು ಮಂಗಳೂರು ಕಡೆಯವರು. ಹಾವು ಅದ್ರ ಪೂಜೆ ಅಂದ್ರ ಬಹಳ ಶ್ರದ್ಧೆ ನಿಷ್ಠೆ ಅವ್ರಿಗಿರ್ತದ. ತಾನು ಅದನ್ನೆಲ್ಲಿ ತಪ್ಪಿಸ್ಕೊಂಡ್ಬಿಡ್ತೀನೋ ಅಂತ ಬಹಳ ಬೇಸರದೊಳಗಿದ್ದಾಳಕಿ. ಪ್ಲೀಸ್ ಕಣೋ, ನನಗೋಸ್ಕರ ಆದ್ರೂ ಅಷ್ಟು ಮಾಡಕ್ ಆಗಂಗಿಲ್ಲೇನೋ. ಸಾಧ್ಯನೇ ಇಲ್ಲ. ಅಲ್ಲಿಗೆ ಬಂದ್ರ ನನ್ ಕೆಲಸ ಯಾರು ಮಾಡ್ತಾರ? ಅದ ಈಗ ಹೇಳಿದಲ್ಲ, ಹತ್ತು ನಿಮಿಷ ಬರ್ತೀನಿ ಅಂತ. ಆಕಿಗೆ ಹೇಳು, ಒಂದಿನದ ಮಟ್ಟಿಗೆ ಆಕಿನ ನೋಡ್ಕೊಳ್ಳಕ ಕೆಲ್ಸ. ಯಾಕ ನೀ ಬಾಸ್ ಆಗಿ ಅಷ್ಟು ಹೇಳಕ್ ಆಗೋದಿಲ್ಲೇನು? ಅಯ್ಯೋ, ಬಾಸ್ ಅಂತೆ, ನನಗೆ ಬೇಕಾದವ್ರನ್ನೇ ಆಫೀಸ್ ಅಲ್ಲಿ ಕೆಲ್ಸಕ್ಕೆ ಇಟ್ಕೊಳಕ್ ಆಗ್ಲಿಲ್ಲ, ಇನ್ನ ಬ್ಯಾಡವಾದವರಿಗೆ ಕೆಲ್ಸ ಹೇಳಕ್ ಆಗ್ತದೇನ? ಸರ್, ನನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ ಸರ್. ನೀವ್ ಕಾಲಲ್ಲಿ ತೋರ್ಸಿದ್ದೀನ, ತೊಲೆ ಮೇಲೆ ಒತ್ಕೊಂಡ್ ಮಾಡ್ತೀನಿ. ಅದ್ ಏನ್ ಮಾಡ್ಬೇಕು ಹೇಳಿ ಸರ್. ಕೊಡಿ ಸರ್ ಫೋನ್, ಇಲ್ಲಿ ನಾನ್ ಮಾತಾಡ್ತೀನಿ. ಹಲೋ, ಹಾಯ್ ಅಕ್ಕ. ಯಾರಿಕಿ? ನನಗ್ ಗೊತ್ತಿಲ್ಲ ತಂಗಿ. ನಾನಕ್ಕ ಅನಿರುದ್ಧ ಸರ್ ಕಲೀಗ್, ಅವ್ರ ಸಬಾರ್ಡಿನೇಟ್. ಅವ್ರು ಹೇಳಿದ ಕೆಲಸನ ಚಾಚು ತಪ್ಪದೆ ಮಾಡಿಟ್ಟಿರ್ತೀನಿ. ಈಗ ಆಲ್ರೆಡಿ ಅವ್ರು ನನ್ನ ಬಗ್ಗೆ ನಿಮ್ಮ ಹತ್ರ ಹೇಳಿರ್ಬೇಕು. ನನ್ನ ಹೆಸರು ಜಗದಾಂಬ ಅಂತ. ನೀವು ಅಂಬನೋ ಬಿಂಬನೋ ಚಂಬನೋ ಕಂಬನೋ ನನಗೆ ಗೊತ್ತಿಲ್ಲರಿ. ಆದರೆ ನನ್ನ ತಮ್ಮ ಹೇಳಿದ ಕೆಲಸ ನೀವು ಒಂದಿನದ ಮಟ್ಟಿಗೆ ಮಾಡೋಕ್ಕಾಗಂಗಿಲ್ಲೇನ? ಅವ್ರು ಹೇಳಿದ್ರೆ ನಾನು ಯಾಕೆ ಮಾಡಲ್ಲ? ಖಂಡಿತ, ಡೆಫಿನೆಟ್ಟಾಗಿ ಮಾಡ್ತೀನಿ. ಹೌದಾ? ನೀವೇನು ಯೋಚನೆ ಮಾಡಿಬಿಡಿ ಅಕ್ಕ, ನಾನು ಕಳಿಸ್ಕೊಡ್ತೀನಿ. ಆದರೆ ಯಾವುದೋ ಹುಡುಗಿ ಬ್ಯಾಗ್ನ ಕೊಡೋದಕ್ಕೆ ನಾನು ಯಾಕೆ ಬರಬೇಕು ಅಂತಿದ್ರು. ಅಯ್ಯೋ, ಆಕಿ ಯಾರೋ ಹುಡುಗಿ ಅಲ್ರಿ. ಅದೇನಂದ್ರ ಇವಂಗ ಆಕಿನ ಕಂಡ್ರ ಆಗ್ವಲ್ದು, ಅದಕ್ಕೆ ಹಂಗ ಮಾಡ್ತಾನಷ್ಟ. ಹೌದಾ? ಅವಳ ಕಂಡ್ರೆ ಅವ್ರಿಗೆ ಆಗಲ್ವಾ? ಹಾಗಾದ್ರೆ ಖಂಡಿತ ಕಳ್ಸ್ಕೊಡ್ತೀನಿ ಬಿಡಿ. ಆಯ್ತು, ಅದೇನಾರ ಆಗ್ಲಿ, ಅವ್ನ ಇಲ್ಲಿ ಕಳ್ಸ್ಕೊಟ್ಟು ನೀ ಪುಣ್ಯ ಕಟ್ಕೊಳವ. ನೀ ಅನ್ಕೊಂಡಂತ ಗಂಡ ಸಿಗ್ತಾನ. ಅಯ್ಯೋ, ನೀವ್ ಯಾವ್ದೋ ದೇವಸ್ಥಾನಕ್ ಹೋಗಿದ್ದೀರಂತೆ. ಆ ಕ್ಷೇತ್ರದ ಮಹಿಮೇನೋ ಇಲ್ಲ ನಿಮ್ ಹಾರೈಕೆನೋ, ಒಟ್ನಲ್ಲಿ ಅದ್ ನಿಜ ಆದ್ರೆ ಅಷ್ಟೇ ಸಾಕು. ನಾನ್ ಅನ್ಕೊಂಡಿದ್ ಗಂಡ ನನಗ್ ಸಿಕ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ. ಖಂಡಿತ ಅಕ್ಕ, ಖಂಡಿತ ಕಳ್ಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ.